ಒಂದು ಕುಟುಂಬ ಅಂದರೆ ಅಪ್ಪ ಅಮ್ಮ ಮಕ್ಕಳು ಅಜ್ಜಿ ತಾತ ಎಲ್ಲರೂ ನಗ್ನಗ್ತಾ ಒಟ್ಟಾಗೆ ಬಾಳೋದು. ಆದರೆ ಈಗ ಅದನ್ನೆಲ್ಲ ನೋಡೋದು ಅಪರೂಪ ಆಗಿಬಿಡಿದೆ ಬಿಡಿ. ಈಗೇನಿದ್ರು ಗಂಡ ಹೆಂಡತಿ ಮಗು ಬೇರೆ ಯಾವ ಸಂಬಂಧನೂ ಬೇಡ ಅಂತಾರೆ. ಆದರೆ ಈಗಲೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಇಂಥ ಕುಟುಂಬನ ನೋಡ್ಬೋದು. ಅಂತಹದೇ ಒಂದು ಕುಟುಂಬ, ಅಪ್ಪ ಅಮ್ಮ ಇಬ್ಬರು ಹೆಣ್ಮಕ್ಕಳು ಒಂದು ಹಿರಿ ಜೀವ, ಒಬ್ರು ಮೇಲೊಬ್ರಿಗೆ ಬೆಟ್ಟದಷ್ಟು ಪ್ರೀತಿ, ಯಾವುದಕ್ಕೂ ಕೊರತೆ ಇರಲಿಲ್ಲ. ಆದರೆ ಅಷ್ಟೊಂದು ಹುಡುಗರು ಪ್ರಪೋಸ್ ಮಾಡಿ ಗಿಫ್ಟ್ಸ್ ಕೊಟ್ರಲ್ಲ, ಎಲ್ಲ ತಗೊಂಡಿಲ್ಲ ಯಾಕೆ? ಬಕ್ರಾಗಳು ದುಡ್ಡಿದೆ ಖರ್ಚು ಮಾಡ್ತಾರೆ, ಕೊಡೋದನ್ನ ನಾನೇ ಬಿಡ್ಬೇಕು, ಅಷ್ಟೇ ತಗೊಂಡೆ. ಆದರೂ ಇದೆಲ್ಲ ಚೆನ್ನಾಗಿರೋದಿಲ್ಲ ಅಲ್ವಾ? ಸಾಕು, ನೀನು ಮತ್ತೆ ನಂಗೆ ಬುದ್ಧಿವಾದ ಹೇಳೋಕ್ಕೇನು ಬರಬೇಡ. ಮತ್ತೆ ಇನ್ನೊಂದು ವಿಷಯ, ಇಲ್ಲಿ ನಡೆದಿದ್ದು ಏನು ಮನೇಲಿ ಹೇಳಬಾರ್ದು, ಹೇಳಿದ್ರೆ ನಿನ್ನ ಜೊತೆ ಮಾತಾಡೋದೇ ಇಲ್ಲ ನಾನು. ಇಲ್ಲ, ಮನೇಲಿ ಹೇಳಲ್ಲ, ನೀನ್ ಮಾತ್ರ ನನ್ನ ಜೊತೆ ಮಾತಾಡಲ್ಲ ಅಂತ ಅನ್ಬೇಡ ಪ್ಲೀಸ್. ಸರಿ ಬಾ. ವೈಶಾಲಿ ಬಾ ಮಗಳೇ, ಇಲ್ಲಿ ನಾಳೆ ನೀನ್ ಕಾಲೇಜ್ ಹೋಗೋದ್ ಬೇಡ. ಯಾಕಪ್ಪ? ಯಾಕೆ ಅಂದ್ರೆ ನಾಳೆ ನಿನ್ನ ನೋಡೋದಕ್ಕೆ ಹುಡುಗನ ಮನೆಯವ್ರು ಬರ್ತಿದ್ದಾರೆ, ಅದಕ್ಕೆ. ಇಬ್ಬರ ಜಾತಕನು ಸರಿ ಹೊಂದುತ್ತಂತೆ, ಅದಕ್ಕೆ ನೋಡೋದಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ನೀನ್ ಯಾವ ಕೆಲಸನೂ ಮಾಡಬೇಡ, ಆರಾಮಾಗಿ ರೆಸ್ಟ್ ತಗೋ. ಅದ್ ಸರಿ, ಇವಳಿಗೆ ಮಾತಾಡೋ ಸಮಸ್ಯೆ ಇದೆ ಅಂತ ಗಂಡಿನ ಕಡೆಯವ್ರಿಗೆ ಹೇಳಿದಿರಾ? ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಮುಂದೆ ಅವ್ರಿಗೆ ಗೊತ್ತಾಗಿ ಪ್ರಾಬ್ಲಮ್ ಆಗೋದು ಸರಿ ಇರೋದಿಲ್ಲ ಅಲ್ವಾ? ಯೂಶಲಿ ಈ ತರ ಸಮಸ್ಯೆ ಇರೋರ್ನ ಯಾರು ಮದ್ವೆ ಆಗಲ್ಲ, ಅದಕ್ಕೆ ಹೇಳ್ದೆ. ವೈಶಾಲಿಗೆ ಮಾತನಾಡುವಾಗ ಸಮಸ್ಯೆ ಇದೆ ಅನ್ನೋ ಸತ್ಯನ ಮುಚ್ಚಿಟ್ಟು ಅವ್ರ ತಂದೆ ತಾಯಿ ಮದ್ವೆ